ಎಸ್, ಇನ್ನು ಬೆಂಗಳೂರಿನ ಮೆಟ್ರೋ ವಿಚಾರಕ್ಕೆ ಬರೋಣ. ಮೆಟ್ರೋ ಈಗ ಮತ್ತೊಮ್ಮೆ ಸುದ್ದಿಯಾಗಿದೆ. ಈ ಬಾರಿ ಮೆಟ್ರೋದಲ್ಲಿ ಸುದ್ದಿಯಾಗಿರೋದು ಹಿರಿಯ ನಾಗರಿಕರು. ಎಸ್, ಬೆಂಗಳೂರಿನ ಮೆಟ್ರೋದಲ್ಲಿ ನಿವೃತ್ತ ಅಧಿಕಾರಿಗಳದೇ ದರ್ಬಾರ್. ಸರ್ಕಾರದ ರೂಲ್ಸ್ನೇ ಮೆಟ್ರೋ ಅನ್ವಯ ಆಗಲ್ವಾ? ಸರ್ಕಾರದ ರೂಲ್ಸ್ ಮೆಟ್ರೋಗೆ ಸಂಬಂಧನೇ ಇಲ್ವಾ? ನಿವೃತ್ತಿ ನೌಕರರಿಗೆ ಮಣೆ ಹಾಕೋದೇ ಹಾಕಿದೆಯಾ ಈಗ ನಮ್ಮ ಮೆಟ್ರೋ? ಸರ್ಕಾರ ಆದೇಶ ಮಾಡಿ ತಿಂಗಳಗಟ್ಟಲೆ ಆದರೂ ಪಾಲನೆ ಮಾಡದ ಮೆಟ್ರೋ ಅಧಿಕಾರಿಗಳು? ಸರ್ಕಾರ ಆದೇಶ ಮಾಡಿ ತಿಂಗಳಾಗಿದೆ ಆದರೂ ಪಾಲನೆ ಮಾಡ್ತಿಲ್ಲ ನಮ್ಮ ಮೆಟ್ರೋ ಅಧಿಕಾರಿಗಳು. ನಿವೃತ್ತಿ ನೌಕರರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರ? ಮುಖ್ಯ ಕಾರ್ಯದರ್ಶಿ ಸಿಎಂ ಆದೇಶಕ್ಕೆ ಕೌಡೆ ಕಾಸಿಲ್ಲ ಕಿಮ್ಮತ್ತಿಲ್ಲ ಎನ್ನುತ್ತಿದೆ ಬಿಎಸ್ ಆದೇಶಕ್ಕೂ. ಆದರೆ ನಮ್ಮ ಮೆಟ್ರೋ ನಿವೃತ್ತಿ ನೌಕರರು ಬಿಡುಗಡೆ ಮಾಡದೆ ಮೀನಾಮೇಷ ಎನಿಸುತ್ತಿದೆ ಇಲ್ಲಿ. ಬೆಂಗಳೂರು ಉಸ್ತುವಾರಿ ಸಚಿವರೇ, ನಿವೃತ್ತಿ ನೌಕರರ ಕಳ್ಳಾಟಕ್ಕೆ ಕಡಿವಾಣ ಹಾಕಬೇಕಿದೆ ನೀವು. ಮೆಟ್ರೋದಲ್ಲಿ ಮಾಜಿ ಅಧಿಕಾರಿಗಳು ದಂಡೆ ಕೆಲಸ ಮಾಡುತ್ತಿದೆ. ಮೆಟ್ರೋದಲ್ಲಿ ಆಯುಕಟ್ಟಿನ ಹುದ್ದೆ ಗಿಟ್ಟಿಸಿಕೊಂಡಿದ್ದಾರೆ. ಬರೋಬ್ಬರಿ 300ಕ್ಕೂ ಹೆಚ್ಚಿನ ಮಾಜಿ ಅಧಿಕಾರಿಗಳು. ಮೆಟ್ರೋದಲ್ಲಿ ನಿವೃತ್ತಿ ನೌಕರರಿಗೆ ಸಿಕ್ತಿದೆ ಡಬಲ್ ಧಮಾಕ. ಏನು ಅಂತೀರಾ? ನಿವೃತ್ತಿ ನಂತರ ಪೆನ್ಷನ್ ಒಂದು ಕಡೆ, ಆದರೆ ಹೆಚ್ಚುವರಿ ಲಕ್ಷ ಸಂಬಳ. ಸರ್ಕಾರಿ ನೌಕರರು ನಿವೃತ್ತಿ ವಯಸ್ಸು 60, ಆದರೆ BMRCLನಲ್ಲಿ 30ಕ್ಕೂ ಹೆಚ್ಚು ಅಧಿಕಾರಿಗಳು ನಿವೃತ್ತಿ ಆಗಿರುವ ನೌಕರರೇ. ಪ್ರತಿ ನಿವೃತ್ತಿ ನೌಕರರಿಗೂ ಸಿಗ್ತಾ ಇದೆ BMRCLನಲ್ಲಿ ಲಕ್ಷ ಸಂಬಳ. 300ಕ್ಕೂ ಹೆಚ್ಚು ಜನ ನಿವೃತ್ತಿ ಅಧಿಕಾರಿಗಳು ಮೆಟ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂಧ ದರ್ಬಾರ್ಗೆ ಕಡಿವಾಣ ಹಾಕಬೇಕಾಗುತ್ತೆ. ನಿವೃತ್ತಿ ಅವರಿಗೆ ಕೆಲಸ ಕೊಡಬಾರ್ದು ಅಥವಾ ಅವರಿಂದ ಕಿತ್ತಾಕಿ ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಕೆಲಸ ಹುಡ್ಕೊಂಡಿರೋ ತುಂಬ ಜನ ಇದ್ದಾರೆ, ಪ್ರತಿಭಾವಂತರೂ ಇದ್ದಾರೆ. ಆದರೆ ಅದನ್ನೆಲ್ಲ ಬಿಟ್ಟು ಇವ್ರಿಗೆ ಕೊಟ್ಟವ್ರಿಗೆ ಕೊಡೋದಿದ್ದರೆ ಇನ್ನು ಬೇರೆಯವ್ರಿಗೆ ಹೊಸ ಕೆಲಸ ಸಿಗುವುದಿಲ್ಲ. ರಿಟೈರ್ಮೆಂಟ್ ಆಗಿರ್ತಾರೆ, 35 ವರ್ಷಕ್ಕೂ ಹೆಚ್ಚು ಮಾಡಿರ್ತಾರೆ. ಇಂಥವ್ರನ್ನ ನೀವು ಬೇರೆ ಯಾವುದಕ್ಕಾದ್ರೂ ಬಳಸ್ಕೊಬೋದು. ಅಂಥದ್ದು ಬಿಟ್ಟು ಇವ್ರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟರೆ ಹೊಸಬ್ಬರಿಗೆ ಕೆಲಸ ಸಿಗೋದೆಲ್ಲಿ? ಸರ್ಕಾರದ ಆದೇಶ ಇದೆಯಲ್ಲ, ಇದನ್ನು ಯಾಕೆ ಪಾಲನೆ ಆಗ್ತಾ ಇಲ್ಲ? ಒಂದಲ್ಲ ಒಂದು ಮಾಹಿತಿ ಹೇಳ್ತೀರಿ ಹಿಂಗಲ್ಲ ಹಂಗೆ ಅಂತ. ಆದರೆ ನಿಜವಾದ ಯಾರು ಎಕ್ಸ್ಪೆಕ್ಟ್ ಇದ್ದಾರೆ ಅವ್ರಿಗೆ ಕೆಲಸ ಸಿಗಬೇಕು. ಇದು ಫ್ರೀಡಮ್ ಟಿವಿಯ ಕಳಕಳಿ. ಎಸ್, ಇದು ನಮ್ಮ ಮೆಟ್ರೋದ BMRCL ಸಂಸ್ಥೆಯ ಸುದ್ದಿ. ಮೆಟ್ರೋದ BMRCL ಇದ್ದಾರೆ ಬರೋಬ್ಬರಿ 300ಕ್ಕೂ ಹೆಚ್ಚು ನಿವೃತ್ತಿ ಅಧಿಕಾರಿಗಳು, ಮೋಸ್ಟ್ ಸೀನಿಯರ್ಸ್. ಅನುಭವ ಇದೆ ಇಲ್ಲ ಅಂತಲ್ಲ, ಆದರೆ ಏನು ಒಂದು ರೂಲ್ಸ್ ಇದೆ, ನಿವೃತ್ತಿ ಆದವ್ರಿಗೆ ಮತ್ತೆ ಬೇರೆ ಒಂದು ಪೋಸ್ಟಿಂಗ್ ಕೊಡಬಾರ್ದು ಅಂತ ಇತ್ತೀಚೆಗೆ ಸರ್ಕಾರನೇ ಆದೇಶ ಮಾಡಿತ್ತು. ಈ ರೂಲ್ಸ್ ಇಲ್ಲಿಗೆ ಅನ್ವಯ ಆಗಲ್ವಾ ಗೊತ್ತಿಲ್ಲ. ಯಾಕೆ 300ಕ್ಕೂ ಹೆಚ್ಚು ಜನ ಸೀನಿಯರ್ಸ್ ಇಲ್ಲಿದ್ದಾರೆ? ಎಸ್, ಇವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ BMRCLಲ್ಲಿ ಏನಾದರೂ ಅಧಿಕಾರಿಗಳು? ಎಸ್, ಈಗ ಒಂದು ಫ್ರೀಡಮ್ ಟಿವಿಗೆ ಮಾಹಿತಿ ಸಿಕ್ಕಿರುವಂಥದ್ದು ಏನು, ಸರ್ಕಾರ ಆದೇಶ ಮಾಡಿ ತಿಂಗಳಾದರೂ ಪಾಲನೆ ಮಾಡದ ಮೆಟ್ರೋ ಅಧಿಕಾರಿಗಳು. ನಮ್ಮ ಮೆಟ್ರೋ ಅಧಿಕಾರಿಗಳು ನಿವೃತ್ತ ನೌಕರರಿಗೆ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರಾ? ಮುಖ್ಯ ಕಾರ್ಯದರ್ಶಿ ಸಿಎಂ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲಿ ನೀಡುತ್ತಿಲ್ಲ BMRCL ಯಾಕೆ? ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು 60, ಆದರೆ BMRCLನಲ್ಲಿ 300ಕ್ಕೂ ಹೆಚ್ಚು ಅಧಿಕಾರಿಗಳು ನಿವೃತ್ತಿ ನೌಕರರೇ ಇದ್ದಾರೆ. ಅಷ್ಟೇ ಅಲ್ಲ, ಪ್ರತಿ ನಿವೃತ್ತಿ ನೌಕರರಿಗೆ ತಿಂಗಳಿಗೆ ಮಿನಿಮಮ್ ಲಕ್ಷ ಸಂಬಳ ನೀಡ್ತಾ ಇದೆ ಅಂತೆ BMRCL. ಇದು ಸದ್ಯಕ್ಕಿರುವ ಅಪ್ಡೇಟ್ಸ್.